हलो वीक्षकरे ममता फुडीस्गे स्वागत सुस्वागत। इवत्तु नावु अक्की हिट्टिनिंद क्रिस्पी आगिरुवंत स्नैक रेसिपी माडोदेंगे अंत हेळिबिट्टु नोडोण। इदु तुंबा क्रिस्पी आगिरुत्ते मक्कळिगंतू पार्ट टाइम गागलि मक्कळु फ्री आगिरोवागागलि सायंकालक्कागलि तुंबा इष्टपट्टु तिंतारे। इदर हेसरु फिंगर्स अंत हेळिबिट्टु फिंगर्स चिप्स अंत हेळिबिट्टु तुंबा ईजी आगि माडोदु। बन्नि हेंगे माडोदु अंत हेळिबिट्टु नोडोण। फस्टु ಒಂದು ಬೌಲಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತಗೋಬೇಕು। ಕರೆಕ್ಟಾ ಮೆಜರ್ಮೆಂಟ್ ಅಂದ್ರೆ ಒಂದು ಕಪ್ ಅಕ್ಕಿ ಹಿಟ್ಟು ತಗೋಬೇಕು। ಅದಕ್ಕೆ 1 ಟೀಸ್ಪೂನ್ ಅಚ್ಚಕಾರದ ಪುಡಿ, 1 ಟೀಸ್ಪೂನ್ ಜೀರಿಗೆ, ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೋಬೇಕು। ನಾನು 1 ಟೀಸ್ಪೂನ್ ಅಷ್ಟು ಹಾಕ್ತಾ ಇದೀನಿ। ಕಟ್ ಮಾಡಿರುವಂತ ಕರಿಬೇವು ಒಂದು ಸ್ವಲ್ಪ, ಕಟ್ ಮಾಡಿರುವಂತ ಕೊತ್ತಂಬರಿ ಒಂದು ಸ್ವಲ್ಪ। ಅದಕ್ಕೆ ಈಗ ಕರೆಕ್ಟ್ ಮೆಜರ್ಮೆಂಟ್ ಅಂದರೆ ಅರ್ಧ ಕಪ್ಪು ಮೊಸರು ಹಾಕ್ತಾ ಇದ್ದೀನಿ ನಾನು। ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪು ಮೊಸರು ಹಾಕ್ಕೋಬೇಕು, ಕರೆಕ್ಟ್ ಮೆಜರ್ಮೆಂಟ್ ಇದು। ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡು ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಇದು। ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿ। ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಈ ಥರ ನೋಡಿ ಸ್ವಲ್ಪ ಒದ್ದೆ ಒದ್ದೆ ಥರ ಆಗಿದೆಯಲ್ಲ। ಈಗ ಇದನ್ನೊಂದು ಸೈಡ್ಗೆ ಇಟ್ಕೊಂಡು ಒಂದು ಕಡಾಯಿನ ಸ್ಟೌ ಮೇಲೆ ಇಟ್ಬಿಟ್ಟು ಅದಕ್ಕೆ ಈಗ ಅರ್ಧ ಕಪ್ಪು ನೀರು ಹಾಕ್ಕೋಬೇಕು। ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮುರಳಿಸ್ಕೋಬೇಕು। ಅಷ್ಟಲ್ಲಿ 1 ಟೀಸ್ಪೂನು ತುಪ್ಪ ಎಲ್ಲ ಬೆಣ್ಣೆ ಹಾಕ್ಕೋಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು। 1 ಟೀಸ್ಪೂನ್ ಸಾಕಾಗುತ್ತೆ ಒಂದು ಕಪ್ಗೆ। ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡಿಸ್ಕೋಬೇಕು। ನೀರು ಕಾಯ್ತಿರುವಾಗ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಮೆಲ್ಟ್ ಆಗುತ್ತಲ್ಲ, ನಾವು ಅದು ಜಾಸ್ತಿ ಹಾಕ್ಕೊಂಡ್ರೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಅದು ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಬಿಟ್ಕೊಳುತ್ತೆ, ಅದಕ್ಕೆ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು। ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ ಅಕ್ಕಿ ಹಿಟ್ಟನ್ನು, ಅದನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ। ಈಗೆಲ್ಲ ಮಿಕ್ಸ್ ಆಗಿದೆಯಲ್ಲ, ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಒಂದು 2 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ। ಈಗ ಆಗಿದೆಯಲ್ಲ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಸೈಡ್ಗೆ ಇಟ್ಕೋಬೇಕಾಗುತ್ತೆ ನಾವು ಅದನ್ನು। ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ತುಂಬ ತಣ್ಣಗಾಗೋಗಿ ಬಿಡಬಾರ್ದು, ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ ನೋಡಿ ನಾನೊಂದು ಬೌಲ್ಗೆ ತೊಗೊಂಡು ಅದನ್ನು ಕಡಾಯಿಯಿಂದ ಒಂದು ಬೌಲ್ಗೆ ತೊಗೊತಾ ಇದ್ದೀನಿ। ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು 5 ನಿಮಿಷ। ಈ ಥರ ಚೆನ್ನಾಗಿ ನಾದೋದ್ರಿಂದ ಅದು ಸಾಫ್ಟಾಗಿ ಆಗುತ್ತೆ ಹಿಟ್ಟು, ಚಪಾತಿ ಹಿಟ್ಟಿಂದ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದು ನೋಡಿ। ಈ ಥರ ಎಲ್ಲ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ, ಅದು ಕ್ರ್ಯಾಕ್ಸ್ ಎಲ್ಲ ಬರೋಲ್ಲ ಚಿಪ್ಸ್ ಮಾಡ್ಕೊಳ್ಳೋವಾಗ ನಾವು ನೋಡಿ। ಈ ಥರ ಸಾಫ್ಟಾಗಿ ಆಗಿದೆಯಲ್ಲ, ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಫಿಂಗರ್ಸ್ ಮಾಡ್ಕೋಬೇಕು ಈ ಥರ ಉದ್ದಕ್ಕೆ। ನಾವು ಕೈಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಇನ್ನೊಂದು ರೀತಿಯಲ್ಲಿ ನೋಡಿ, ಈ ಥರ ಚಪಾತಿ ಮಣಿ ಇರುತ್ತಲ್ಲ, ಚಪಾತಿ ಮಣಿ ಮೇಲೆ ಅದು ಸ್ವಲ್ಪ ಸ್ವಲ್ಪ ತೊಗೊಂಡು ಬಾಲ್ಸ್ ಥರ ಮಾಡಿಕೊಂಡು ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಆಗುತ್ತೆ ನೋಡಿ। ಇದೇ ಥರ ಎಲ್ಲನೂ ತೊಗೋಬೇಕು ನೋಡಿ, ಈ ಥರ ಒಂದು ಸ್ವಲ್ಪ ಬಾಲ್ ತೊಗೊಂಡು ಆ ಬಾಲ್ ಮಾಡಿಕೊಂಡು ಹಿಟ್ಟು ತೊಗೊಂಡು ಬಾಲ್ ಮಾಡಿಕೊಂಡು ಅದನ್ನು ಈ ಥರ ಉದ್ದುದ್ದಕ್ಕೆ ಕೈ ಉದ್ದುದ್ದ ಮಾಡಿದ್ರೆ ಆಗುತ್ತೆ ನೋಡಿ। ಈ ಥರ ಎಲ್ಲನೂ ಈಸಿಯಾಗಿ ಮಾಡ್ಕೋಬೋದು, ಒಂದೆರಡು ಮಾಡೋಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ನಮ್ಮ ಕೈ ಅಭ್ಯಾಸ ಆಗಿ ಚೆನ್ನಾಗಿ ಬರುತ್ತೆ ನೋಡಿ। ಎಲ್ಲ ನಾನು ಇದೇ ಥರ ಮಾಡಿಟ್ಕೊಂಡಿದ್ದೀನಿ, ಈ ಥರ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನಾವು ಕ್ರಿಸ್ಪಿಯಾಗಿ ಹಂಗೆ ಇರುತ್ತೆ ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ। ಕಡಾಯಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಅದನ್ನೆಲ್ಲ ಹಾಕ್ತಾ ಇದ್ದೀನಿ, ಅಗಲ ಇರೋ ಕಡಾಯಿ ಆದರೆ ಚೆನ್ನಾಗಿರುತ್ತೆ। ನಾವು ಫಿಂಗರ್ಸ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್। ಬೈದವೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ। ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಒಂದು 2 ನಿಮಿಷ ಹಂಗೆ ಬಿಡಬೇಕು ಅದನ್ನು। ಇದು ಆಯಿಲಲ್ಲಿ ಫ್ರೈ ಆಗೋಕ್ಕೆ ಒಂದು 5-10 ನಿಮಿಷ ಟೈಮ್ ತೊಗೊತು, ನನಗೆ 5-10 ನಿಮಿಷ ಟೈಮ್ ತೊಗೊಳುತ್ತೆ। ಒಂದು 2 ನಿಮಿಷ ಆದಮೇಲೆ ಮತ್ತೆ 2 ಸೈಡು ಈ ಥರ ಫ್ಲಿಪ್ ಮಾಡ್ಕೋಬೇಕು ಅದನ್ನು, ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗಲ್ವಲ್ಲ। ಅದು ಗೊತ್ತಾಗೋದು ಹೆಂಗೆ ಅಂದರೆ, ಈಗ ನೋಡಿ ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಬೆಂದಾದಮೇಲೆ ನೋಡಿ ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ, ಬಬಲ್ಸ್ ಎಲ್ಲ ಫುಲ್ ಕಮ್ಮಿ ಆದಮೇಲೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ। ಇವಾಗ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆಯಲ್ಲ, ಈಗ ಆ ಥರ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನಾವು ಎಣ್ಣೆಯಿಂದ ತೆಗೆದುಬಿಟ್ರೆ ಅದು ಕ್ರಿಸ್ಪಿನೆಸ್ ಬರುತ್ತೆ ನೋಡಿ। ಅಷ್ಟೇ, ಎಣ್ಣೆಯಿಂದ ತೆಗಿತಾ ಇದ್ದೀನಿ ನಾನು, ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ, ಅಷ್ಟೇನೇ ಆಗಿದೆ ಇದು। ಟೊಮಟೊ ಕೆಚಪ್ ಜೊತೆ ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಹಂಗೆ ತಿಂದ್ರೂ ಟೇಸ್ಟಿಯಾಗಿರುತ್ತೆ। ಇಷ್ಟೇ, ರೆಡಿಯಾಗಿದೆ, ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ। ಥ್ಯಾಂಕ್ ಯು।